ನ್ಯಾಷನಲ್ ಹೆರಾಲ್ಡ್ ಸಾವಿರಾರು ಕೋಟಿ ಆಸ್ತಿ ಮೇಲೆ ಸೋನಿಯಾ ರಾಹುಲ್ ಕಣ್ಣು ಇದು ಇವತ್ತಿನ ವಿಶೇಷ ಸಂಚಿಕೆ ನಾನು ಶ್ರುತಿ ಜೈನ್ ಹಾಗಾದ್ರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಆಸ್ತಿ ಹಗರಣ ಸಾವಿರಾರು ಕೋಟಿ ಆಸ್ತಿಗೆ ಗಾಂಧಿ ಪರಿವಾರ ಗಾಳ ಹಾಕಿದ್ದು ಹೇಗೆ ಎಜಿಎಲ್ ಆಸ್ತಿಯನ್ನ ರಾಹುಲ್ ಯಂಗ್ ಇಂಡಿಯಾ ಖರೀದಿಸಿದ್ದೇಕೆ ಸುಬ್ರಹ್ಮಣ್ಯನ್ ಸ್ವಾಮಿ ವಾದವೇನು ಸಾವಿರಾರು ಕೋಟಿ ಆಸ್ತಿ ನುಂಗುವ ಪ್ಲಾನ್ ಇಂತ ಕಾಂಗ್ರೆಸ್ ಪಕ್ಷಕ್ಕೆ ನ್ಯಾಷನಲ್ ಹೆರಾಲ್ಡ್ ಹಗರಣದ ಪೆಡಂಬೂತ ಮತ್ತೆ ಕಾಣತೊಡಗಿದೆ ದಿವಂಗತ ಪ್ರಧಾನಿ ಜವಹರ್ಲಾಲ್ ನೆಹರು ಸ್ಥಾಪಿಸಿದ್ದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಂತೂ ಕಣ್ಮುಚ್ಚಿ ಸುಮಾರು ಎರಡು ದಶಕಗಳೇ ಕಳೆದಿವೆ ಅದರ ನೆನಪು ಬಹುತೇಕರಿಗೆ ಇವಾಗಿಲ್ಲ ಆದರೆ ಪತ್ರಿಕೆಯ ದೆಹಲಿ ಹಾಗೂ ಉತ್ತರ ಪ್ರದೇಶದಲ್ಲಿಯ ಸಾವಿರಾರು ಕೋಟಿ ಬೆಲೆಯ ಆಸ್ತಿಯನ್ನ ಈ ಗಾಂಧಿ ಪರಿವಾರ ಕಬಳಿಸಲು ಹೂಡಿದ ಸಂಚಿನ ಆರೋಪವೇ ನ್ಯಾಷನಲ್ ಹೆರಾಲ್ಡ್ ಹಗರಣ ದೇಶದ ಹೈ ಪ್ರೊಫೈಲ್ ಲೀಗಲ್ ಕೇಸ್ಗಳಲ್ಲಿ ಅತ್ಯಂತ ಗಮನ ಸೆಳೆದ ನ್ಯಾಷನಲ್ ಹೆರಾಲ್ಡ್ ಹಗರಣ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಕಾರಣ ಇಷ್ಟೇ ಈ ಹಗರಣದಲ್ಲಿ ಕಳಂಕ ಅಂಟಿಸಿಕೊಂಡಿರುವಂತಹ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಗೆ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಸಮನ್ಸ್ ನೀಡಿರುವುದು ಸೋನಿಯಾ ಜಿ ಜೊತೆಗೆ ಪುತ್ರ ಹಾಗೂ ದೇಶದ ಪ್ರಧಾನಿ ರೇಸ್ನಲ್ಲಿರುವಂತಹ ಯುವ ನಾಯಕ ರಾಹುಲ್ ಗಾಂಧಿ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿರುವುದು ಅವರ ಫಾಲೋವರ್ಸ್ಗೆ ಬಹಳ ಬೇಸರ ತಂದಿರಬಹುದು ಚುನಾವಣೆ ಸಮಯದಲ್ಲಿ ಮೋದಿ ಸರ್ಕಾರ ಇಂಥ ಕೀಳು ಮಟ್ಟದ ರಾಜಕೀಯ ಮಾಡುವುದು ಹೊಸದೇನಲ್ಲ ಇದು ದ್ವೇಷದ ರಾಜಕಾರಣ ಈ ರೀತಿಯ ಹಗರಣಗಳು ದೇಶದಲ್ಲಿ ಸಾಕಷ್ಟಿವೆ ಹೀಗಾಗಿ ಅದಕ್ಕೆ ಮಹತ್ವ ನೀಡುವ ಅಗತ್ಯ ಇಲ್ಲ ಅಂತ ಕಾಂಗ್ರೆಸ್ ವಕ್ತಾರ ಸುರ್ಜೇವಾಲಾ ತೇಪೆ ಹಚ್ಚಲು ಪ್ರಯತ್ನಿಸುತ್ತಿದ್ದಾರೆ ಈ ಕೇಸಿಗೆ ಯಾಕಿಷ್ಟು ಇಂಪಾರ್ಟೆನ್ಸ್ ಅಂತೀರಾ ಏನಿಲ್ಲ ದೇಶಕ್ಕೆ ಅನೇಕ ಪ್ರಧಾನಿಗಳನ್ನು ನೀಡಿದ ಶತಮಾನ ಇತಿಹಾಸದ ಮಹಾನ್ ಪಕ್ಷದ ಗಾಂಧಿ ಪರಿವಾರವೇ ಈ ಹಗರಣದಲ್ಲಿ ನೇರ ಆರೋಪಿಗಳು ಇಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ನ ಭಾವಿ ಪ್ರಧಾನಿ ರಾಹುಲ್ ಗಾಂಧಿ ಹೆಸರು ಕೂಡ ತಳುಕು ಹಾಕ್ಕೊಂಡಿದೆ ಅಂದ್ರೆ ಸುಮ್ಮನೆನಾ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ನ ಅಂಗಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಆಸ್ತಿ ಕಬಳಿಕೆ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಅನೇಕ ಪ್ರಮುಖ ಕಾಂಗ್ರೆಸ್ ನಾಯಕರ ಹೆಸರು ಕೂಡ ಕೇಳಿಬಂದಿದೆ ಸುಮಾರು 2000 ಕೋಟಿ ರೂಪಾಯಿ ಹಗರಣ ಕೋರ್ಟ್ ಮೆಟ್ಟಿಲು ಹತ್ತಿದಾಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಡಿಸೆಂಬರ್ 2015ರಲ್ಲಿ ಬೇಷರತ್ ಜಾಮೀನು ಪಡೆದಿದ್ರು ನಾವು ಜಾಮೀನು ತೆಗೆದುಕೊಳ್ಳಲ್ಲ ಬೇಕಾದ್ರೆ ನಮ್ಮನ್ನ ಬಂಧಿಸಲಿ ಅಂತ ಸೋನಿಯಾ ಹಾಗೂ ರಾಹುಲ್ ಸವಾಲ್ ಹಾಕಿದ್ರು ಆಗ ದೆಹಲಿಯಲ್ಲಿ ಹೈ ಡ್ರಾಮಾ ನಡೆದಿತ್ತು ಇಷ್ಟು ಮಾತ್ರ ಅಲ್ಲ ಪ್ರಧಾನಿ ಮೋದಿ ವಿರುದ್ಧ ಸಮರ ಸಾರೋದಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಅಸ್ತ್ರ ಸಿಕ್ಕಂತಾಗಿತ್ತು ಆಗ ಭಾರೀ ಪ್ರತಿಭಟನೆ ಮೆರವಣಿಗೆಗಳನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಇಷ್ಟಕ್ಕೂ ಸೋನಿಯಾ ಹಾಗೂ ರಾಹುಲ್ ಗಾಂಧಿಗೂ ಈ ಹಗರಣಕ್ಕೂ ಏನ್ ಸಂಬಂಧ ಅಂತೀರಾ ಹೇಳ್ತೀವಿ ಬ್ರಿಟಿಷರ ವಿರುದ್ಧ ಹೋರಾಡಲು ಜವಹರ್ಲಾಲ್ ನೆಹರು ಮತ್ತು ಇತರೆ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರು 1938ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಾರಂಭಿಸಿದ್ರು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಮೂರು ಪತ್ರಿಕೆಗಳನ್ನ ಪ್ರಕಟಣೆ ಮಾಡ್ತಿತ್ತು ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರ ವಿರುದ್ಧ ಗರ್ಜಿಸುತ್ತಿದ್ದಂತ ಪತ್ರಿಕೆ ದೇಶದ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಮುಖವಾಣಿ ಆಯ್ತು ನೆಹರು ಅವರು ಪ್ರಧಾನಿಯಾಗಿದ್ದಾಗ ಎಜಿಎಲ್ಗೆ ಭಾರೀ ಪ್ರಮಾಣದಲ್ಲಿ ದೇಣಿಗೆ ಹರಿದು ಬಂದಿತ್ತು ಇಷ್ಟೇ ಅಲ್ಲ ಪ್ರಧಾನಿಯ ಅಧಿಕಾರ ಬಳಸಿಕೊಂಡು ನೆಹರು ದೇಶದ ಅನೇಕ ಕಡೆಗಳಲ್ಲಿ ಬೆಲೆ ಬಾಳುವ ಭೂಮಿಯನ್ನ ಮಂಜೂರು ಮಾಡಿಸ್ಕೊಂಡಿದ್ರು ಎಜಿಎಲ್ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಈ ಕಂಪನಿ ಹೊಂದಿದ್ದಂಥ ಆಸ್ತಿಯ ಮೌಲ್ಯ ಎಷ್ಟು ಗೊತ್ತಾ ಅಂದಾಜು 2-5 ಸಾವಿರ ಕೋಟಿ 2008ರವರೆಗೆ ಎಜಿಎಲ್ ಈ ಮೂರು ಪತ್ರಿಕೆಗಳನ್ನ ಪ್ರಕಟ ಮಾಡ್ತಿತ್ತು ತೀವ್ರ ನಷ್ಟದಲ್ಲಿದ್ದಂಥ ಎಜಿಎಲ್ ಕಂಪನಿಯ ಷೇರ್ಗಳನ್ನ 2011ರಲ್ಲಿ ರಾಹುಲ್ ಗಾಂಧಿ ತಮ್ಮ ಸಾರಥ್ಯದ ಯಂಗ್ ಇಂಡಿಯಾ ಸಂಸ್ಥೆಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ರು ಹಗರಣಕ್ಕೆ ಇದೇ ಮೂಲ ಕಾರಣವಾಯ್ತಂತೆ ಸುಮಾರು 5000 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದ ಎಜಿಎಲ್ ಸಂಸ್ಥೆಯನ್ನ ಕೇವಲ 90.21 ಕೋಟಿ ರೂಪಾಯಿಗೆ ರಾಹುಲ್ ಗಾಂಧಿಯ ಯಂಗ್ ಇಂಡಿಯಾ ಲಿಮಿಟೆಡ್ ಖರೀದಿಸಿತು ಈ ಖರೀದಿ ವ್ಯವಹಾರಕ್ಕೆ 50 ಲಕ್ಷ ರೂಪಾಯಿಗಳನ್ನ ಕಾನೂನು ಬಾಹಿರವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಖಜಾನೆಯಿಂದ ನೀಡಿದ್ರೆ
ಏಜಲ್ ಒಡೆತನದಲ್ಲಿದ್ದಂತ ದೆಹಲಿಯ ಹೆರಾಲ್ಡ್ ಹೌಸ್ ನವೀಕರಣಕ್ಕೆ 1 ಕೋಟಿ ರೂಪಾಯಿ ಸಾಲವನ್ನ ಯಂಗ್ ಇಂಡಿಯಾ ನೀಡಿತ್ತು. ಈ ಸಂದರ್ಭದಲ್ಲಿ ಅಖಾಡಕ್ಕಿಳಿದ ಸುಬ್ರಹ್ಮಣ್ಯನ್ ಸ್ವಾಮಿ ಕಾನೂನಿನ ಚೌಕಟ್ಟಿನಲ್ಲಿಯೇ ಕಾಂಗ್ರೆಸ್ ಪಕ್ಷದ ಹೆಡೆಮುರಿ ಕಟ್ಟಿ ತೊಡಗಿದ್ರು. 5,000 ಕೋಟಿ ಬೆಲೆಯ ಆಸ್ತಿಯನ್ನ ಕಬಳಿಸಲು ರಾಹುಲ್ ಗಾಂಧಿಯ ಯಂಗ್ ಇಂಡಿಯಾ ಕಂಪನಿ ಸಂಚು ರೂಪಿಸಿದೆ ಅಂತ ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ದೆಹಲಿಯ ಹೆರಾಲ್ಡ್ ಹೌಸ್ ಜೊತೆಯೇ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಅಸೋಸಿಯೇಟೆಡ್ ಜರ್ನಲ್ಸ್ನ 1,000 ಕೋಟಿ ರೂಪಾಯಿ ಆಸ್ತಿ ದೋಚುವುದು ಉದ್ದೇಶದಿಂದ ಗಾಂಧಿ ಪರಿವಾರ ಈ ವ್ಯವಹಾರ ನಡೆಸಿದೆ ಎಂಬುದು ಡಾಕ್ಟರ್ ಸ್ವಾಮಿ ಅವರ ಆರೋಪ ಆಗಿತ್ತು. ಕಳೆದ ವರ್ಷ ಆಗಸ್ಟ್ 7ರಂದು ಸೋನಿಯಾ ಹಾಗೂ ರಾಹುಲ್ ಅವರಿಗೆ ತನ್ನ ಮುಂದೆ ಹಾಜರಾಗುವಂತೆ ದೆಹಲಿ ನ್ಯಾಯಾಲಯ ಆದೇಶಿಸಿತ್ತು. ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದಾಗ ಇಬ್ಬರಿಗೂ ಕೂಡ ಜಾಮೀನು ನೀಡಲಾಯಿತು. ಈಗ ಮನಿ ಲಾಂಡ್ರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಮುಂದೆ ಹಾಜರಾಗಲು ಸೋನಿಯಾ ಹಾಗೂ ರಾಹುಲ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ನೀಡಿದೆ. ಆದರೆ ಈಗ ಕಾಂಗ್ರೆಸ್ ಪಕ್ಷಕ್ಕಿಲ್ಲ, ಬಹುತೇಕ ರಾಜ್ಯಗಳ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ 2015ರಲ್ಲಿದ್ದಂತ ಜೋಶ್ ಈಗಿಲ್ಲ. ಬಂದದ್ದನ್ನ ಎದುರಿಸಲೇಬೇಕು, ಬರುವುದನ್ನ ಅನುಭವಿಸಲೇಬೇಕು. ಯಾಕಂದ್ರೆ ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನ ಯಾರೂ ಮರಿಬಾರದು. ಇವತ್ತಿನ ವಿಶೇಷ ಸಂಚಿಕೆ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.